ಫ್ರೆಂಡ್ಸ್, ನಮ್ಮಲ್ಲಿ ಈ ಫ್ಯಾಷನ್ ಫ್ರೂಟಿನ ಬಳ್ಳಿ ಉಂಟಾಯ್ತು, ಒಂದು ಕೆಂಪು ಫ್ಯಾಷನ್ ಫ್ರೂಟ್. ಒಂದು ಒಂದೂವರೆ ವರ್ಷ ಆಯ್ತಿದೆ ನೆಟ್ಟು, ಹಣ್ಣೆಲ್ಲ ಸಿಗಲಿಕ್ಕೆ ಶುರುವಾಗಿದೆ. ಹಾಗೆ ಅದನ್ನು ಕೊಯ್ದು ನಮಗೆ ಅದರಲ್ಲಿ ಬೇರೆ ಒಂದು ತಿನ್ಲಿಕ್ಕೆ ಆಗೋದು, ಮತ್ತೊಂದು ಜ್ಯೂಸ್ ಮಾಡಲಿಕ್ಕೆ ಆಗೋದು. ಹಾಗೆ ನಾನು ಇವತ್ತು ಅದರಿಂದ ಜ್ಯೂಸ್ ಮಾಡುವ ಅಂತೇಳಿದ್ದೇನೆ. ಹಣ್ಣುಂಟು ನೋಡಿ, ಅದರಲ್ಲಿ ಕೆಲವು ಒಳ್ಳೆ ಹಣ್ಣಾಯಿತು, ಕೆಂಪಾಯಿತು ಅಂತ ಹೇಳಿದರೆ ಒಳ್ಳೆ ಸಿಹಿ ಕೂಡ ಉಂಟು ಇದು. ಹಾಗೆ ಸ್ವಲ್ಪ ಅರೆ ಹಣ್ಣಾದದೆಲ್ಲ ಅಷ್ಟು ಸಿಹಿ ಇಲ್ಲ. ಅದಕ್ಕೆ ನಾವು ಸಕ್ಕರೆ ಹಾಕಿ ಜ್ಯೂಸ್ ಹಾಕಿ ಜ್ಯೂಸ್ ಮಾಡಿ ಎಂಥವ್ರು ಮಾಡಿ ಹಾಗೆ ಯೂಸ್ ಮಾಡೋದು ಒಳ್ಳೆಯದು. ತುಂಬ ಆಗಿದೆ ಮಾತ್ರ, ಈಗ ಒಳ್ಳೆ ಪ್ಯಾಷನ್ ಫ್ರೂಟ್ ನೋಡಿ. ಅದರ ಹೊರಗಿನ ಸಿಪ್ಪೆ ಉಂಟಲ್ಲ, ಒಳ್ಳೆ ಗಟ್ಟಿ ಇರ್ತದೆ ಆಯಿತಾ, ಅಷ್ಟು ಬೇಗ ಹಾಳೆಲ್ಲ ಆಗೋದಿಲ್ಲ ಕೊಯ್ದಿಟ್ಟರೆ ಕೂಡ. ನೋಡಿ, ಇದು ಕೆಂಪು ಬಣ್ಣದ ಪ್ಯಾಷನ್ ಫ್ರೂಟ್ ನೋಡಿ, ಇನ್ನೂ ಕೂಡ ಕೆಂಪಾಗ್ತದೆ ನೋಡಿ. ಈ ರೀತಿಯಾಗಿ ಆಗಿದೆ, ಇನ್ನೂ ಕೂಡ ಸ್ವಲ್ಪ ಆಗ್ತದೆ ಸ್ವಲ್ಪ ದಿವಸ ಬಿಟ್ಟರೆ. ಇದಿಷ್ಟಾದರೆ ಸಾಕು ನೋಡಿ, ಇದೊಳ್ಳೆ ಹಣ್ಣು. ಬೇರೆ ಬೇರೆ ಬಣ್ಣದಲ್ಲಿ ಬರ್ತದೆ ಪ್ಯಾಷನ್ ಫ್ರೂಟ್, ಅರಸಿನ ಬಣ್ಣದ್ದುಂಟು. 7-8 ಸಿಕ್ಕಿತ್ತು ನಮಗೆ, ಎಷ್ಟು ಸಾಕು ಜ್ಯೂಸಿಗೆ. ಇವತ್ತೇನು ನೋಡಿ, ಪ್ಯಾಷನ್ ಫ್ರೂಟನ್ನೆಲ್ಲ ಒಮ್ಮೆ ತೊಳೆದುಕೊಳ್ಳುವ. ಫ್ರೆಂಡ್ಸ್, ಇನ್ನೀಗ ಇದರ ಜ್ಯೂಸ್ ಮಾಡಲಿಕ್ಕೆ ಉಂಟಲ್ಲ, ದೊಡ್ಡ ಕೆಲಸ ಎಲ್ಲ ಅಂತ ಇಲ್ಲ ಆಯಿತಾ. ಇದರ ಟೊಪ್ಪಿಯನ್ನು ಕೆತ್ತದು ನೋಡಿ, ಹೀಗೆ ಇದು ಹೊರಗಿನ ಸಿಪ್ಪೊಳ್ಳೆ ಗಟ್ಟಿ ಉಂಟು. ಇದರ ಟೊಪ್ಪಿಯನ್ನು ಈ ರೀತಿಯಾಗಿ ಕೆತ್ತಿ, ಮಕ್ಕಳೆಲ್ಲ ಆದರೆ ನಾನು ಸಹ ಹಾಗೆ ಮಾಡ್ತೇನೆ. ಇಲ್ಲಿ ಇದಕ್ಕೆ ಸ್ವಲ್ಪ ಹೀಗೆ ಹೊಟ್ಟೆ ಮಾಡಿ, ಈ ಚಮಚದಲ್ಲಿ ಹೀಗೆ ಮಾಡಿದರೆ ಆಯಿತು ನೋಡಿ. ಸ್ವಲ್ಪ ಹೀಗೆ ಮಾಡಿ ನಿಲ್ಲಿಗೆ ಸಕ್ಕರೆ ಹಾಕಿ ಬೆರೆಸಿಕೊಂಡ್ರೆ ಆಯಿತು. ನಾವು ಹಾಗೆ ಮಾಡಿಕೊಳ್ಬೋದು, ಅಥವಾ ನಾವು ಬೇರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋದು ಅಂತ ಹೇಳಿದ್ರೆಲ್ಲ ನಾನು ಇದಕ್ಕೆ ಹಾಕಿಕೊಳ್ಳೋದು, ಬಿಡಿಸಿ ಬಿಡಿಸಿ ಹೀಗೆ. ಎಲ್ಲ ಸರಿಯಾಗಿ ಬೆರೆಸಿ ಬಂತು, ಇನ್ನೇ ಇದನ್ನು ಹುರು ಅಂತೇಳಿ ಕುಡಿದ್ರೆ ಆಯಿತು. ಕೆಲವರಿಗೆಲ್ಲ ಬೀಜ ಇಷ್ಟ ಆಗೋದಿಲ್ಲ, ಮಾತ್ರ ಬೀಜದಲ್ಲಿ ಉಂಟಲ್ಲ ಒಳ್ಳೆ, ಈ ನಾವು ಡೆಂಗಿ ಎಲ್ಲ ಬಂದಾಗ ಅದಕ್ಕೆ ಒಳ್ಳೆ ಮದ್ದಂತೆ ಅದು, ಅದರ ಬೀಜ. ಒಳ್ಳೆಯ ಮಾಡಿ ಅದರ ರಸವನ್ನೆಲ್ಲ ತೆಗೆದುಕೊಂಡ್ರೆ ಆಯಿತು. ಇನ್ನೇ ಇದಕ್ಕೆ ರುಚಿಗೆ ಬೇಕಾದಾಗ ಸಕ್ಕರೆ ಹಾಕಿಕೊಂಡ್ರೆ ಆಯಿತು. ಹಣ್ಣೊಳ್ಳೆ ಸಿಹಿ ಉಂಟು, ಒಂದು 4 ಚಮಚ ಸಕ್ಕರೆ ಹಾಕಿಕೊಳ್ತೇನೆ. ಈಗ ಅದನ್ನು ಗಜಾ ಗಜಾ ಅಂತೇಳಿ ತಿರುಗಿಸೋದು, ಕಡಿಬೇಕು ಅಂತ ಹೇಳಿದರೆ ಕಡಿಯೋದು. ಸ್ವಲ್ಪ ನೀರು ಹಾಕ್ತೇನೆ ಇದಕ್ಕೆ, ಚಮಚ ಅದರೊಳಗೆ ಇರ್ತೀನಿ, ಇದಕ್ಕೆ ಮಿಕ್ಸ್ ಮಾಡೋದು. ಇನ್ನೊಂದು 2 ಐಸ್ ಕ್ಯೂಬ್ ಹಾಕಿ ಉಂಟಲ್ಲ, ಇದನ್ನು ಕುಡಿದ್ರೆ ಆಯಿತು. ನೋಡಿ, ನಮ್ಮ ಪ್ಯಾಷನ್ ಫ್ರೂಟ್ ಜ್ಯೂಸ್ ರೆಡಿ ಆಯಿತು. ವಾವ್! ಸಿನಿಗೈ ಜ್ಯೂಸನ್ನು ಕುಡಿದ್ರೆ ಆಯಿತು, ಎಲ್ಲ ರೆಡಿ ಆಯಿತು ನಮಗೆ. ಒಳ್ಳೆ ಐಸ್ ಕ್ಯೂಬಲ್ಲಿ ಹಾಕಿ ಆಗುವಾಗ ತಂಪಾಯಿತು. ಪ್ಯಾಷನ್ ಫ್ರೂಟಿಗೆ ಹುಳಿ ರುಚಿ ಅಲ್ಲ, ಬೇರೆ ಅಂತ ಇದು ಬೇಡ, ಹುಳಿ ಸಿಹಿ ಮತ್ತು ಐಸು.